ಮೇಲುಗರದ ಮಾತು ನೋಡುಗರಿಗೆ ಭಾರತಿ ಶ್ರೀಧರ್ ಮಾಡುವ ನಮಸ್ಕಾರಗಳು. ವಯಸ್ಸಾಗ್ತಾ ಆಗ್ತಾ ನಮಗೆ ಒಂದು ವಿಷಯ ಸ್ಪಷ್ಟವಾಗಿ ಅರಿವಾಗಿ ಹೋಗುತ್ತೆ. ಅದು ಏನು ಅಂತಂದರೆ, ನಮ್ಮ ಆರೋಗ್ಯನೇ ಮುಖ್ಯ ನಮಗೆ ಅಂತ ಅಂದ್ಬಿಟ್ಟು. ಆರೋಗ್ಯಕ್ಕೂ ಮತ್ತು ಆಹಾರಕ್ಕೂ ಬಹಳ ದೊಡ್ಡ ನಂಟಿದೆ ಅಲ್ವಾ? ನಮ್ಮನ್ನು ನೋಡಿದ ತಕ್ಷಣ ನಮ್ಮ ಬಂಧು ಬಳಗದವರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಕೇಳೋದು ಮೊದಲಿಗೆ ಹೇಗಿದ್ದೀರಾ ಅಂತ ಅಂದ್ಬಿಟ್ಟು. ಅದಕ್ಕೆ ನಾವೇನು ಹೇಳ್ತೀವಿ, ತುಂಬ ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಾ ಅಂತ ಪ್ರತಿಯಾಗಿ ಕೇಳ್ತೇವೆ. ಆದರೆ ನೆಕ್ಸ್ಟ್ ಡೈಲಾಗ್ ಏನು ಗೊತ್ತಾ ನಮ್ಮದು? ಸ್ವಲ್ಪ ಮಂಡಿ ನೋವು, ಸ್ವಲ್ಪ ಬಿ ಪಿ ಇದೆ, ಹಾಗೆ ಶುಗರ್ ಇದೆಯಪ್ಪ ನನಗೆ, ಸ್ವೀಟ್ ಮಾತ್ರ ನನಗೆ ಬಡಿಸ್ಬೇಡಿ ಅಂತ ಅಂದ್ಬಿಟ್ಟು. ಅದಕ್ಕೆ ಅವರು ಪುಗ್ಸಟ್ಟೆ ಸಲಹೆ ಕೊಡ್ತಾರೆ. ಅಯ್ಯೋ, ಕಂಟ್ರೋಲಲ್ಲಿ ಇಟ್ಕೊಳ್ರಪ್ಪ ಬಿ ಪಿ ಶುಗರನ್ನು, ಮುಂದೆ ಏನಾದರೂ ಆಗೋಗ್ಬಿಟ್ರೆ ಪ್ರಾಬ್ಲಮ್ಮು, ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಆದರೆ ಯಾರು ಹೇಳೋದಿಲ್ಲ, ಮತ್ತು ಅವರೂ ಒಪ್ಕೊಳ್ಳೋದಿಲ್ಲ. ಒಂದು ವಿಷಯ ಏನು ಅಂತಂದರೆ, ನಮ್ಮ ಆಹಾರ ಪದ್ಧತಿ ಇಷ್ಟು ವರ್ಷ ನಾವು ಅನುಸರಿಸ್ಕೊಂಡು ಬಂದಿರೋದು ಸರಿ ಇರಲಿಲ್ಲ ಅಂತ ಯಾರಾದರೂ ಒಪ್ಕೊಳ್ತಾರಾ ಹೇಳಿ? ಆದರೆ ಅದಕ್ಕೆ ಬದಲಾಗಿ ಒಂದು ವಿಷಯ ಮಾತಾಡ್ತಾರೆ ನೋಡಿ. ಈ ಕಾಲದ ಆಹಾರದಲ್ಲಿ ಏನು ಸತ್ವ ಇದೆ ಕಣ್ರಿ? ಬರೀ ಕೆಮಿಕಲ್ ಫರ್ಟಿಲೈಸರ್ಸು. ಕನ್ನಡದವರಾದರೆ ಅಯ್ಯೋ ಅದೇನೋ ಗೊಬ್ಬರಗಳು ಹಾಕ್ತಾರಲ್ರಿ, ಸೀಮೆ ಗೊಬ್ಬರ, ಅದನ್ನೆಲ್ಲ ಹಾಕಿ ಬೆಳೆ ಬೆಳೆಯೋ ಅಂಥದ್ದು ನೋಡಿ. ನಮ್ಮ ಮುತ್ತಾತಂದರು, ಮುತ್ತಜ್ಜಿರು ಎಷ್ಟು ಆರೋಗ್ಯವಾಗಿದ್ದರು. ನಮ್ಮ ಅಜ್ಜಿಗೆ 90 ವರ್ಷ ಆಗಿದೆ ಕಣ್ರಿ, ಅವ್ರ ಕೆಲಸ ಅವರೇ ಮಾಡ್ಕೊಳ್ತಾರೆ, ಹಲ್ಲೊಂದು ಬಿದ್ದಿಲ್ಲ, ಚಕ್ಲಿನ ಎಷ್ಟು ಚೆನ್ನಾಗಿ ತಿಂತಾರೆ. ನನ್ನ ಹಲ್ಲು ಕಿತ್ತಿ 3 ವರ್ಷ ಆಯಿತು ನೋಡಿ. ಈ ಮಾತುಗಳನ್ನೆಲ್ಲ ಕೇಳಿದ್ರೆ ನಾವು ತುಂಬ ಅಸಹಾಯಕ ಸ್ಥಿತಿನಲ್ಲಿದ್ದೀವಿ ಅಂತ ಅನಿಸುತ್ತೆ. ಏಕೆಂದರೆ ಒಳ್ಳೆ ಆಹಾರನೇ ಸಿಗ್ತಾ ಇಲ್ಲ ನಮ್ಮ ಭೂಮಿ ಮೇಲೆ ಅಂತಂದರೆ ನಮ್ಮ ಬದುಕಿ ನೀ ಎಂಥ ಬದುಕ್ರಿ? ಈಗಿನ ದಿನಗಳಲ್ಲಂತೂ ಎಲ್ಲಿ ನೋಡಿದ್ರೂ ಸದ್ಯ ಆರೋಗ್ಯ ಚೆನ್ನಾಗಿದ್ದರೆ ಸಾಕಪ್ಪ, ಇನ್ನೇನು ಬೇಡಪ್ಪ ಅಂತ ಹೇಳ್ತಾರೆ. ಹಾಗೆ ಆಶೀರ್ವಾದ ಮಾಡುವಾಗ ಆರೋಗ್ಯವಾಗಿರಪ್ಪ ನೀನು ಅಂತ ಹೇಳ್ತಾರೆ. ಆದರೆ ಆರೋಗ್ಯವಾಗಿರೋದಕ್ಕೆ ಆರೋಗ್ಯವಾದಂಥ ಆಹಾರ ಸಿಗ್ತಾ ಇದೆಯಾ ನಮಗೆ? ಇದ್ರ ಬಗ್ಗೆ ಯಾರಿಗೂ ಯೋಚನೆ ಇಲ್ಲ. ಲೋಕಾಭಿರಾಮವಾಗಿ ಮಾತಾಡೋದು, ವ್ಯವಸ್ಥೆಯನ್ನು ಬೈಯೋದು, ಎಲ್ಲ ಮರ್ತ್ಕೊಳ್ಳೋದು, ಮತ್ತು ಅದೇ ಆಹಾರ ಪದ್ಧತಿನ ಅನುಸರಿಸೋದು. ನಮಗಳ ಅಸಹಾಯಕ ಸ್ಥಿತಿಯನ್ನು ಬೇಕಾದಷ್ಟು ಜನ ಎನ್ಕೇಶ್ ಮಾಡ್ಕೊಂಡು ಬಿಡ್ತಾ ಇದ್ದಾರೆ ಗೊತ್ತಾ? ನೋಡಿ, ನಮಗಳ ಈ ಅಸಹಾಯಕ ಸ್ಥಿತಿ ಬೇರೆಯವರಿಗೆ ಲಾಭದಾಯಕ. ಹೇಗೆ ಅಂತ ಕೇಳ್ತೀರಾ? ಫುಡ್ ಇಂಡಸ್ಟ್ರಿ ನೋಡಿ ಹೇಗೆ ಬೆಳೆದು ನಿಂತಿದೆ. ಏಕೆಂದರೆ ಮನೆಯಲ್ಲಿ ನಾವು ಅಡುಗೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ವಲ್ಲ. ಹಾಗೆಯೇ ಮೆಡಿಕಲ್ ಫೀಲ್ಡ್ ನೋಡ್ರಿ ಎಷ್ಟು ಉನ್ನತಿಗೆ ಬಂದುಬಿಟ್ಟಿದೆ, ಎಲ್ಲಿ ನೋಡಿದ್ರು ಹಾಸ್ಪಿಟ್ಲ್ಗಳೇ. ಇದನ್ನೆಲ್ಲ ತಡಿಬೇಕಾದ್ರೆ ಒಂದು ದೊಡ್ಡ ಕ್ರಾಂತಿನೇ ಆಗಬೇಕು. ಸಾಮಾನ್ಯ ಜನರಾದಂತಹ ನಾವೇನೇ ಇದಕ್ಕೆ ಕಂಕಣ ಕಟ್ಟಿ ಬದ್ಧತೆಯನ್ನು ತೋರಿಸಲೇಬೇಕಾದಂತಹ ಸಮಯ ಬಂದ್ಬಿಟ್ಟಿದೆ ನೋಡಿ. ಸಾಮಾನ್ಯ ಜನ ಅಂತ ನಾವು ಏನು ಕರೆಸ್ಕೊಂಡಿದ್ದೀವೋ, ನಾವು ರೈತರ ಜೊತೆಗೆ ಸೇರಬೇಕ್ರಿ. ಅವ್ರು ಒಳ್ಳೆ ಆಹಾರ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದಕ್ಕೆ ಅವ್ರನ್ನ ನಾವು ಪ್ರೋತ್ಸಾಹಿಸಲೇಬೇಕು ನೋಡಿ. ಹೀಗಾದಾಗ ಮಾತ್ರ ನಾವು ನಮ್ಮ ಮಕ್ಕಳು ಆರೋಗ್ಯವಾಗಿರೋದಕ್ಕೆ ಸಾಧ್ಯ. ಆಹಾರ ಮತ್ತು ಆರೋಗ್ಯ ಇಂಥ ವಿಚಾರಗಳು ಬಂದಾಗ ನಾನು ಸ್ವಲ್ಪ ಎಮೋಷ್ನಲ್ ಆಗೋಗ್ಬಿಡ್ತೀನಿ. ಏಕೆಂದರೆ ಇಷ್ಟು ವರ್ಷ ಏನೇನೋ ಹಾಳು ಮೂಳು ತಿಂದು ನಮ್ಮ ಆರೋಗ್ಯವನ್ನೆಲ್ಲ ಕೆಡಿಸ್ಕೊಂಡ್ಬಿಟ್ವಲ್ಲ ಅಂತ ಅಂದ್ಬಿಟ್ಟು. ನಮಗೆ ಗೊತ್ತೇ ಇಲ್ಲ ಕಣ್ರಿ, ಈ ಸೀಮೆ ಗೊಬ್ಬರಗಳು ಹಾಕ್ತಾರೆ, ಹೇಗೆಗೋ ಬೆಳೆ ಮಾಡ್ತಾರೆ, ಇದೆಲ್ಲ ನಮಗೆ ಕಾನ್ಸೆಪ್ಟೇ ಗೊತ್ತಿರಲಿಲ್ಲ. ತರಕಾರಿ ತೊಗೊಂಡು ಬರೋದು ತಿನ್ನೋದು, ಹಣ್ಣು ತರೋದು ತಿನ್ನೋದು, ಹೀಗೆ ಆಗೋಗಿತ್ತು ನೋಡಿ ನಮ್ಮ ಜೀವನ. ಇತ್ಸಾಲ್ದು ಅಂತ ಹೋಟೆಲ್ಗಳಲ್ಲಿ ಹೇಗೇಗೆ ಬೇಯಿಸಿರ್ತಾರೋ ರಾಮರಾಮ ಅಂಥದ್ದನ್ನೆಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೊಂಡು ಬಿಟ್ವಲ್ಲ ಅಂತ ಸಾಕಷ್ಟು ಪಶ್ಚಾತ್ತಾಪ ಆಗೋಗ್ಬಿಟ್ಟಿತ್ತು ನೋಡಿ ನನಗೆ. ನಮ್ಮೆಲ್ಲರಿಗೂ ನೆನಪಿದೆ ಕೊರೋನಾ ಪೀಕಲ್ಲಿತ್ತಲ್ಲ, ಆಗ ಎಷ್ಟೋ ಜನ ಹಳ್ಳಿಗಳಿಗೆ ಬಂದು ಸೆಟ್ಲಾಗೋಗ್ಬಿಟ್ರು. ಅವರೂ ಸಹ ಬೇಸಾಯವನ್ನು ಶುರು ಮಾಡಿಕೊಂಡ್ರು. ನಿಜವಾಗ್ಲೂ ನಮ್ಮ ದೇಶದ ಬೆನ್ನೆಲುಬು ಅಂದರೆ ಕೃಷಿನೇ ಕಣ್ರಿ, ಬೇರೆ ಇನ್ಯಾವುದೂ ಅಲ್ಲ.
ಕೃಷಿ ಅಂದರೆ ರೈತ ನೆನಪಾಗೋದು ಅಲ್ವಾ? ಇವತ್ತು ರಾಷ್ಟ್ರೀಯ ಕೃಷಿ ದಿನಾಚರಣೆ, ರಾಷ್ಟ್ರೀಯ ರೈತರ ದಿನಾಚರಣೆ. ನಮಗೆ ಒಳ್ಳೆ ಆಹಾರವನ್ನು ಕೊಡ್ರಪ್ಪ ಅಂತ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ಬಹುದು ಅಷ್ಟೇ. ಇಲ್ಲ, ನಾವೂ ರೈತರಾಗಬೇಕು, ಒಳ್ಳೆ ಆಹಾರವನ್ನು ಬೆಳಿಬೇಕು, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಜನ್ರೇಷನ್ ಆರೋಗ್ಯವಾಗಿರಬೇಕು. ಹೀಗೆ ಬಯಸೋಣ. ಏನಂತೀರಾ? ನಮಸ್ಕಾರ.